ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈಗ 6:30 ಆಗಿದೆ. ಸೊ ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೀವಿ, ಯಾಕಂದರೆ ಸ್ವಲ್ಪ ತರಕಾರಿ ತರಬೇಕು. ಸೊ ಹಾಗಾಗಿ ಏನಪ್ಪ ಅಂದರೆ ಸ್ವಲ್ಪ 6 ಗಂಟೆಗೆ ಎದ್ದಿದ್ದೀವಿ. ಸೊ ಯಾಕಪ್ಪ ಅಂದರೆ 6 ಗಂಟೆಗೆ ಎದ್ದು ತರಕಾರಿ ತರ್ತಿದ್ದೆವು ಅಂದರೆ ವಿಶೇಷ ಯಾಕಂದರೆ, ಸೊ ಇಲ್ಲಿ ಸರ್ಕಲ್ ಹತ್ರ ಏನಪ್ಪ ಅಂದರೆ ಬೆಳಗಿನ ಜಾವ 6 ಗಂಟೆ 6:30 ಏನಪ್ಪ ಅಂದರೆ ಹಳ್ಳಿ ಕಡೆಯಿಂದ ತರಕಾರಿ ತೊಗೊಂಬಂದು ಹೋಲ್ಸೇಲ್ ಹಾಕಿ ಹೋಗಿಬಿಡ್ತಾರೆ. ಸೊ ಅವ್ರ ಕಡೆಯಿಂದ ನಾವು ತೊಗೊಂಡೇವು ತೊಗೊಂಡು ಫ್ರೆಶ್ ಸಿಗ್ತದೆ ಮತ್ತು ಸಸ್ತಾ ಸಿಗ್ತದೆ, ಸಸ್ತಾನಕ್ಕಿಂತ ಕಡಿಮೆ ಸಿಗುತ್ತೆ. ಇವ್ರೇನು ಮಾಡ್ತಾರೆ ಅಂದ್ರಪ್ಪ ಅಂದರೆ ಅವ್ರ ಕಡೆಯಿಂದ ತೊಗೊಂಡು ಮತ್ತು 7:30 to 7:30 ಅವ್ರು ಕುಂತು 12 ಗಂಟೆ ತನಕ ಮಾರಿ ಹೋಗ್ತಾರೆ. ಸೊ ಅವ್ರೀಗ 5 ರೂಪಾಯಿ 10 ರೂಪಾಯಿ ಬಿದ್ದಿದೆ ತೊಗೊಂಡು ನಮಗೆ ಒಂದು 20 ರೂಪಾಯಿ ಕೊಡ್ತಾರೆ. ಸೊ ಹಾಗಾಗಿ ಬೆಳಗ್ಗೆ ಬೆಳಗ್ಗೆ ಏನಪ್ಪ ಅಂದರೆ ಎಲ್ಲ ಹಳ್ಳಿ ಕಡೆಯಿಂದ ಜನ ಬಂದಿರ್ತಾವೆ ಅವ್ರು ಮಾಸಿ ಹೋಲ್ಸೇಲ್ ಹಾಕೋಕ್ಕೆ ಮಾರೋಕ್ಕೆ. ಸೊ ಹಾಗಾಗಿ ನಾವು ಅವ್ರ ಕಡೆಯಿಂದ ತೊಗೊಂಡು ಸ್ವಲ್ಪ ಚೀಪಾಗಿ ಸಿಗುತ್ತೆ, ಚೀಪ್ ಅನ್ನೋಕ್ಕಿಂತ ಸ್ವಲ್ಪ ಫ್ರೆಶ್ ಆಗಿ ಸಿಗುತ್ತೆ ಮಾಲ್. ಸೊ ಹಾಗಾಗಿ ಬೆಳಗಿನ ಜಾವ ತೊಗೊಂಡ್ಬಂದು ತೊಗೊಂಡು ಸರಿಯಾಗಿರುತ್ತೆ ಅಂತ ಏನಪ್ಪ ಅಂದರೆ ಬೆಳಗ್ಗೆ ಬೇಗನೆ ಎದ್ದು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಅಲ್ಲಿಂತೂ ತೋರ್ಸೋಕ್ಕಾಗಲ್ಲ ಅನ್ಕೊಂತೀನಿ, ಯಾಕಂದರೆ ಸ್ವಲ್ಪ ಕತ್ತಲಿದೆ. ಸೊ ಹಾಗಾಗಿ ತೋರ್ಸೋಕ್ಕಾಗಲ್ಲ ಅನ್ಕೊತೀನಿ. ಸೊ ಓಕೆ ಫ್ರೆಂಡ್ಸ್, ಹೇಗಿದೆ ಎಲ್ಲರೂ? ಚೆನ್ನಾಗಿರೋ ಚೆನ್ನಾಗಿರೋ ಅನ್ಕೋತೀನಿ. ನಾನು ನಿಮ್ಮ ಮಲ್ಲೇಶ್ ಪವಾರ್. ಸೊ ಈ ಚಾನಲ್ಗೆ ಯಾರು ಹೊಸಬ್ರು ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇಷ್ಟವಾದರೆ ಶೇರ್ ಮಾಡಿ ಫ್ರೆಂಡ್ಸ್. ಸೊ ಈಗ ಫ್ರೆಶ್ ಆದ ಫ್ರೆಂಡ್ಸು, ತರಕಾರಿ ತೊಗೊಂಡೆಲ್ಲ ಬಂದುಬಿಟ್ಟಿದ್ದೀವಿ. ಬಂದೇನಪ್ಪ ಟೈಮ್ ಆಯಿತು, ಹಾಗಾಗಿ ಸಡನ್ಲಿ ಬಂದೇನಪ್ಪ ಅಂದರೆ ಸಡನ್ಲಿ ಬಂದು ಸ್ನಾನಕ್ಕೆ ಹೋಗಿದ್ದೆ, ಯಾಕಂದರೆ ಟೈಮ್ ಆಗಿದೆ. ಸೊ ಈಗೆಲ್ಲ ಫ್ರೆಶ್ ಆಯಿತು, ಸ್ನಾನ ಆಯಿತು ಫ್ರೆಂಡ್ಸ್, ಈಗ ಶಾಪಿಗೆ ಹೋಗಬೇಕು. ಓಕೆ ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ಮೀಟ್ ಆಗೋಣ. ಹಾಯ್ ಗಾಯ್ಸ್, ಈಗ ಹಾಯ್ ಗಾಯ್ಸ್, ಈಗ ಜಸ್ಟ್ ಬಂದಿದ್ದೀವಿ ಶಾಪಿಂದ. ಶಾಪಿಂದ ಜಸ್ಟ್ ಬಂದು ಫ್ರೆಶ್ ಆಗಿದ್ದೀವಿ. ಸೊ ಬೆಳಗ್ಗೆ ಅಂತ ಏನಪ್ಪ ಅಂದರೆ ಭಾಳ ಫಾಸ್ಟ್ ಲೇಟ್ ಭೀ ಆಗಿತ್ತು ಟೈಮ್ ಬೆಳಗ್ಗೆ. ಸೊ ಹಾಗಾಗಿ ಪಟ್ಟಂತ ಹೋಗಿದ್ದು, ಮಧ್ಯಾಹ್ನ ಅಂತೂ ಲೇಟ್ ಆಯಿತು ಬರೋಕ್ಕೆ. ಸೊ ಹಾಗಾಗಿ ಈಗ ಜಸ್ಟ್ ಬಂದಿದ್ದೀವಿ, ಫ್ರೆಶ್ ಆಗಿದ್ದೀವಿ. ಈಗ ಊಟ ಮಾಡಬೇಕು ಫ್ರೆಂಡ್ಸ್, ನಿಮ್ಮದು ಊಟ ಆಯ್ತು ಅನ್ಕೋತೀನಿ. ಈಗ ಊಟ ಮಾಡಬೇಕು, ಯಾಕಂದರೆ ಭಾಳ ಟೈರ್ಡಾಗಿದ್ದೀವಿ. ಸೊ ರೊಟ್ಟಿ ರೆಡಿ ಆಗತ್ತದ, ರೊಟ್ಟಿ ರೆಡಿ ಆಗತ್ತದ. ಈ ರೊಟ್ಟಿ ಈಗ ಮಾಡಕತ್ತಾರ.
ಈಗ ರೊಟ್ಟಿ ರೆಡಿ ಆಗತ್ತದ. ಈಗ ಊಟ ಮಾಡಬೇಕು. ಊಟ ಮಾಡಿ ಏನಪ್ಪ ಅಂದರೆ ಮಲ್ಕೋಬೇಕು. ಬೇಗ ಟೈಮಿಗೆ ಏನಪ್ಪ ಅಂದರೆ ಆಗಬೇಕಲ್ಲ. ಸೊ ಮ್ಯಾನೇಜ್ ಆಗಬೇಕಲ್ಲ. ಸೊ ಹಾಗಾಗಿ ಫ್ರೆಂಡ್ಸ್, ಈ ಬ್ಲಾಗ್ನ ಇಲ್ಲಿ ಏನು ಮಾಡ್ತೀನಿ. ಸೊ ಓಕೆ ಫ್ರೆಂಡ್ಸ್, ಈ ಬ್ಲಾಗ್ನ ಇಲ್ಲಿ ಏನು ಮಾಡ್ತೀನಿ. ಎಲ್ಲರಿಗೂ ಗುಡ್ ನೈಟ್, ಐ ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.